ವಾರ್ತೆಗಳ ವಿವರ. ಮುಂದಿನ 7 ತಿಂಗಳಿಗೆ ಲೋಕಸಭೆ ಚುನಾವಣೆ ಬರಲಿದೆ. ಹೀಗಾಗಿ ಬಿಎಸ್ಎಲ್ ಕಾರ್ಖಾನೆಗೆ ತಾತ್ಕಾಲಿಕವಾಗಿ ಚಾಲನೆ ಕೊಟ್ಟಿದ್ದಾರೆ. ಪೂರ್ಣವಾಗಿ ಚಾಲನೆ ಕೊಟ್ಟರೆ ಕಾರ್ಖಾನೆ ಮುಚ್ಚದೆ ಮುಂದುವರೆಸಿದ್ರೆ ಒಳ್ಳೆಯದು ಎಂದು ಮಧು ಬಂಗಾರಪ್ಪ ಲೇವಡಿಯಾಗಿ ಹೇಳಿಕೆ ನೀಡಿದರು. ಆಡಂಬರವಾಗಿ ಮಾಡ್ತೀವಿ, ಯಾಕೆಂದರೆ ನಮ್ಮ ಜನರ ಒಂದು ಸಂಭ್ರಮ, ಅದು ಜಾತ್ರೆ, ಅವರ ತೊಂದರೆಗೆ ಕೊಡ್ತಕ್ಕಂಥ ಒಂದು ಸ್ಪಂದನೆ ಏನಿದೆ ಅದು ಜಾತ್ರೆ ಮೂಲಕ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕಾರ್ಖಾನೆ ಬಂದ್ ಮಾಡಲಾಗ್ತದೆ ಎಂದು ರಾಜ್ಯ ಸರ್ಕಾರ ಎಲ್ಲೂ ಹೇಳಲಿಲ್ಲ. ಇಲ್ಲಿನ ಕೆಲವು ಜನಪ್ರತಿನಿಧಿಗಳು, ಸಂಸದರು ಮಧ್ಯೆ ಮಧ್ಯೆ ಬಂದು ಈ ರೀತಿ ಹೇಳಿಕೆ ಕೊಟ್ಟರು. ವಿಎಸ್ಎಲ್ ಎಂಪಿಎಂ ಕಾರ್ಖಾನೆ ಶಿವಮೊಗ್ಗ ಜಿಲ್ಲೆಗೆ ಕಿರೀಟವಿದ್ದಂತೆ. ಕಾರ್ಖಾನೆ ನಡೆಸಲು ಹೊರೆ ಇರ್ತದೆ, ಅದನ್ನು ಉಳಿಸೋದಿದ್ರೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಎಂದಿದ್ರು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವಮಾನಿಸಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆ ನೀಡಿದ್ದಾರೆ. ಈ ರೀತಿ ಹೇಳಿಕೆ ನೀಡುವುದರ ಮೂಲಕ ಅವರ ಯೋಗ್ಯತೆ ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಅವರ ಬಗ್ಗೆ ಮಾತನಾಡೋದಿಲ್ಲ, ನಾವು ರಾಜಕಾರಣಿಗಳು ಎಲ್ಲರೂ ಮಾದರಿಯಾಗಿರಬೇಕು. ಮೊದಲು ಖರ್ಗೆ ಅಂದರು, ಆಮೇಲೆ ಇಲ್ಲ ಅಂದರು. ವ್ಯಕ್ತಿಗತ ನಿಂದನೆ ಒಳ್ಳೆಯದಲ್ಲ, ಅದು ನಿಲ್ಲಬೇಕು. ಅಭಿವೃದ್ಧಿ ಕಾರ್ಯಕ್ರಮ ಕುರಿತು ಮಾತನಾಡಬೇಕು ಎಂದು ಪ್ರತಿಕ್ರಿಯಿಸಿದರು. ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಹಾಂ, ನನಗನ್ಸುತ್ತೆ ಈ ದೇಶದೊಳಗೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಭಾಳ ಗೌರವ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಸುಳ್ಳು ದ್ವೇಷ ಅದಕ್ಕೆಲ್ಲ ಸೋಲನ್ನು ಜನರನ್ನು ಕೊಡ್ತಾ ಇದ್ದಾರೆ, ಕಾನೂನು ಕೂಡ ಕೊಡ್ತಾ ಇದೆ. ಅದರಲ್ಲಿ ಈ ದೇಶವನ್ನು ಉದ್ದಾರಲಿಗೆ ಓಡಾಡೋದಂತೆ ಇತರ ಸರ್ಕಾರದವರು ಒಬ್ಬರು ಮತದಾರರಿಗೂ ಅಲ್ಲ. ಇವತ್ತು ನಾಳೆ ಶಿವಮೊಗ್ಗ ಮತ್ತು ಗ್ರಾಮಾಂತರ ಸ್ವಲ್ಪ ಬರ್ತದೆ, ಮತ್ತು ನನ್ನ ಸೊರಬ ಕ್ಷೇತ್ರವನ್ನು ಕೂಡ ಮಧ್ಯಾಹ್ನ ಸಾಯಂಕಾಲ ಅಲ್ಲಿಟ್ಕೊಂಡಿದ್ದೀನಿ. ಇವತ್ತು ಕಾರ್ಯಕ್ರಮ, ಇವತ್ತು ಸಾರ್ವಜನಿಕರನ್ನು ಭೇಟಿ ಮಾಡ್ತಕ್ಕಂಥದ್ದು ಅಹವಾಲು ಇಟ್ಕೊಂಡಿದ್ದೀವಿ, ತಾವು ನೋಡಿದ್ರಿ. ಮತ್ತು ಕೆಲವರು ಆಫೀಸರ್ಸ್ ಮೀಟಿಂಗು ಇವತ್ತು ಭಾಳ ಮುಖ್ಯವಾಗಿ ತಮಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಮತ್ತು ಎಲ್ಲ ಕನೆಕ್ಟೆಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಸೇರಿ ಬೆಂಗಳೂರಲ್ಲಿ ನಾವು ಆ ಕನ್ಸರ್ನ್ ಮಿನಿಸ್ಟರ್ಸ್ ಜೊತೆಗೆ, ಲಾ ಡಿಪಾರ್ಟ್ಮೆಂಟ್ ಜೊತೆಗೆ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದ್ವಿ. ಅದು ನಮ್ಮ ಶರಾವತಿ ಇರ್ಬೋದು ಮತ್ತು ಅರಣ್ಯ ಭಾಗದ ಸಮಸ್ಯೆಗಳಿಗೆ. ಇವತ್ತು ಅಡಿಷ್ನಲ್ ಅಡ್ವೊಕೇಟ್ ಜನರಲ್ಸು ಇಬ್ಬರು ಬಂದಿದ್ದಾರೆ. ನಿನ್ನೆ ಒಬ್ಬರು ಬಂದಿರೋ ನೈಟು, ಈಗ ಅವ್ರ ಜೊತೆಗೆ ಕ್ವಿಕ್ಕಾಗಿ ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ, ಮಧ್ಯಾಹ್ನ ಸಮಿತಿ, ಅವ್ರ ಜೊತೆನೂ ಕೂತ್ಕೊಂಡು ಇವತ್ತು ನಾಳೆ ಮೋಸ್ಟ್ಲಿ 2 ದಿವಸನೂ ಕೂಡ ಡಿಸಿ ಅವ್ರ ಜೊತೆ ಮಾತಾಡದಂತೆ, ಪ್ಲಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡದಂತೆ ಸೈಟು ವಿಸಿಟ್ ಮಾಡ್ಕೊಂಡು ಹೇಳಿದ್ದೀನಿ. ಇವತ್ತು ಅದನ್ನು ಈಗ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು, ಅದಾದಮೇಲೆ ನಮ್ಮ ಎನ್ ಎಸ್ ಯು ಇದು ಒಂದು ಕಾರ್ಯಕ್ರಮ, ಅದಾದಮೇಲೆ ಕರಾಟೆದು ರಾಜ್ಯ ಮಟ್ಟದ ಉತ್ಸವ, ಅದಾದಮೇಲೆ ನಮ್ಮ ಸಂತೋಷರು ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಬಿಲ್ಡಿಂಗು ಮತ್ತು ಇದೆಲ್ಲ ಆಗಿ ಭಾಗ್ಯಜ್ಯೋತಿ ಪಂಚಾಯತಿ ಮತ್ತು ಭಾಗ್ಯಜ್ಯೋತಿಯ ಕಾರ್ಯಕ್ರಮವನ್ನು ಕೂಡ ಅಲ್ಲೇ ಮಾಡ್ತೇವೆ. ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಕೂಡ ಎಲ್ಲ ಕಡೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗಲ್ಲೇ ಎಲ್ಲ ಮಾಡ್ತಾರೆ, ಗುಲ್ಬರ್ಗ ಕಲ್ಬುರ್ಗಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಶಿವಮೊಗ್ಗದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಬೇಕು, ಯಾಕಂದರೆ ಇದು ಪ್ರಚಾರ ಆಗಬೇಕು, ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಉಪಯೋಗ ಆಗಬೇಕು. ಮಾಹಿತಿಯನ್ನು ಉಸ್ತುವಾರಿ ಸಚಿವರ ಮೂಲಕ ಎಲ್ಲ ಅಧಿಕಾರಿಗಳಿರ್ಬೋದು, ಕಾರ್ಯಕ್ರಮದ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ಅದನ್ನು ಜನರಿಗೆ ತಲುಪಿಸಿ ಅದನ್ನು ಅನುಕೂಲವನ್ನು ಪಡೀರಿ ಅಂತಕ್ಕಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಾದಮೇಲೆ ನನ್ನ ಸೊರಬ ಕ್ಷೇತ್ರದೊಳಗೆ ಏನು ಪಟ್ಟ ಏನೇನು ಮಾಡಿ ಅವರು ಕೂಡ ಹೇಳಿದ್ದಾರೆ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ, ಎಲ್ಲ ಏನೇನು ಮಾತು ಕೊಟ್ಟು ಉಳಿಸ್ಕೊಂಡಿದ್ದೀನಿ ಆ ಮಾತನ್ನ ಉಳಿಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅಂತ. ಮತ್ತೆ ಅದು ಮಾಡ್ತಾರೆ ವರಿಷ್ಠರು, ಎಲ್ಲ ತೀರ್ಮಾನ ಮಾಡ್ತಾರೆ. ಇವತ್ತು ಕಲಬುರ್ಗಿಯಲ್ಲಿ